ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಬುಧವಾರದ ಬೆಳಗ್ಗೆ ನೆನ್ನೆ ನಡೆದಿರುವಂತಹ ಸುದ್ದಿಗಳು ಮತ್ತು ಇವತ್ತಾಗುವಂತಹ ಬೆಳವಣಿಗೆಗಳಿಂದ 30 ನಿಮಿಷದಲ್ಲಿ 30 ಸುದ್ದಿಗಳನ್ನಾಗಿ ನಿಮ್ಮಂದೆ ಇಡುವಂತಹ ಪ್ರಯತ್ನ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಕೌಂಟ್ ಆನ್ ಶುರು ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ ಕರುನಾಡಲ್ಲಿ ಹಿಜಬ್ ಕೇಸರಿ ಶಾಲು ವಿವಾದ ಭಾರಿ ವಿವಾದವನ್ನು ಸೃಷ್ಟಿ ಮಾಡುತ್ತಾ ಇದೆ ನೆನ್ನೆ ವಾದ ಪ್ರತಿವಾದವನ್ನು ಆಲಿಸಿದ ಹೈಕೋರ್ಟ್ 3 ಸದಸ್ಯ ಪೀಠ ಇವತ್ತಿಗೆ ವಿಚಾರಣೆಯನ್ನು ಮುಂದೂಡಿತು ಇವತ್ತು ಮಧ್ಯಾಹ್ನ 2:30 ಕ್ಕೆ ಮತ್ತೆ ಹಿಜಬ್ ಪರ ವಿರೋಧದ ಮಧ್ಯೆ ವಿಚಾರಣೆ ನಡೆಯುತ್ತೆ ನೆನ್ನೆ ಸಮವಸ್ತ್ರದ ಮೇಲೆ ಹಿಜಬ್ ಧರಿಸೋದಕ್ಕೆ ಅವಕಾಶ ನೀಡಿ ಮಧ್ಯಂತರ ಆದೇಶದಿಂದ ಅರ್ಜಿದಾರರ ಮೂಲಭೂತ ಹಕ್ಕು ಮೊಟಕಾಗಿದೆ ಈ ಹಿನ್ನೆಲೆಯಲ್ಲಿ ಆದೇಶ ತೆರವುಗೊಳಿಸಬೇಕು ಅಂತ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ಹೈಕೋರ್ಟ್ 3 ಸದಸ್ಯ ಪೀಠವನ್ನ ಕೋರಿದರು ಹಾಗೇನೇ ಹಿಜಬ್ ಧರಿಸಿದ ಒಂದೇ ಕಾರಣಕ್ಕೆ ತರಗತಿಯೊಳಗೆ ಬಿಡತಾ ಇಲ್ಲ ಅಂದರು ಅದಕ್ಕೆ ಸಿಜೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಯಾವುದೇ ನಿರ್ಬಂಧಗಳಿಲ್ಲ ಸರಿ ಆದರೆ ಧಾರ್ಮಿಕ ಸ್ವಾತಂತ್ರ್ಯ 25.1 ಶುರುವಾಗೋದೆ ನಿಬಂಧನೆಗಳಿಂದ ಅಂದರು ಇನ್ನು ವಿಚಾರಣೆ ಆರಂಭವಾಗ್ತಿದ್ದ ಹಾಗೇನೇ ಅರ್ಜಿದಾರರ ಪರ ಮೊಹಮ್ಮದ್ ತಾಹಿರ್ ಉರ್ದು ಶಾಲೆಗಳಿಗೂ ಹಿಜಬ್ ಧರಿಸೋದಕ್ಕೆ ಅವಕಾಶ ನೀಡತಾ ಇಲ್ಲ ಅಂದರು ಆಗ ಸಿಜೆ ನೀವು ಈ ಸಂಬಂಧ ಯಾವುದೇ ಅರ್ಜಿ ಸಲ್ಲಿಸಿಲ್ಲ ಸೂಕ್ತ ಅರ್ಜಿ ಸಲ್ಲಿಸಿ ನೋಡೋಣ ಅಂದರು ಹೈಕೋರ್ಟ್ನಲ್ಲಿ ಹಿಜಬ್ ವಿಚಾರಣೆ ನಡುವೆಯೇ ಇವತ್ತಿನಿಂದ ರಾಜ್ಯಾದ್ಯಂತ ಕಾಲೇಜುಗಳು ಶುರುವಾಗ್ತಾ ಇದೆ ಪಿಯುಸಿ ಡಿಗ್ರಿ ಸೇರಿದಂತೆ ಎಲ್ಲಾ ರೀತಿಯ ತರಗತಿಗಳು ಇವತ್ತಿನಿಂದ ಶುರುವಾಗ್ತಾ ಇದೆ ಕಾಲೇಜು ಆರಂಭದ ಹಿನ್ನೆಲೆಯಲ್ಲಿ ಎಲ್ಲಾ ಕಾಲೇಜುಗಳಲ್ಲೂ ಬಂದೋಬಸ್ತ್ ಮಾಡಿದ್ದಾರೆ ಕೊಡಗು ಉಡುಪಿ ದಕ್ಷಿಣ ಕನ್ನಡ ಸೇರಿ ಸೂಕ್ಷ್ಮ ಜಿಲ್ಲೆಗಳಲ್ಲಿ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ ಉಡುಪಿಗಳಲ್ಲಿನ ಬಂದೋಬಸ್ತ್ ಬಗ್ಗೆ ಎಸ್ಪಿ ವಿಷ್ಣುವರ್ಧನ್ ಮಾಹಿತಿ ಕೊಟ್ಟರು ಜಿಲ್ಲೆಯಲ್ಲಿ ಎಲ್ಲಾ ಠಾಣೆಗಳಲ್ಲೂ ಕೂಡ ಹೆಚ್ಚುವರಿ ಮಹಿಳಾ ಪೊಲೀಸರ ನಿಯೋಜನೆ ಮಾಡಿದ್ದೀವಿ ಜಿಲ್ಲೆಯಲ್ಲಿ 700 ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದೀವಿ ಎಂದರು ಇನ್ನು ಕೊಡಗಿನಲ್ಲಿ ಮುನ್ನೆಚ್ಚರಿಕೆಯಾಗಿ ಡಿಡಿಪಿಯು ಮತ್ತು ಪ್ರಾಂಶುಪಾಲರ ಸಭೆ ಕೂಡ ನಡೆಸಿದರು ಹೈಕೋರ್ಟ್ ಸೂಚನೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಸೂಚನೆ ಕೊಟ್ಟರು ಈ ಬಗ್ಗೆ ಕೊಡಗು ಡಿಸಿ ಮಾತನಾಡಿದರು ಸಿಡಿಸಿ ಮಾಡಿರುವಂತಹ ಸಮವಸ್ತ್ರವನ್ನೇ ವಿದ್ಯಾರ್ಥಿಗಳು ಧರಿಸಿ ಬರಬೇಕು ಬೇರೆ ವಸ್ತ್ರಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿಕೆ ಕೊಟ್ಟರು ಎಲ್ಲರಿಗೂ ಗೊತ್ತಿರುವಂತೆ ಕಾಲೇಜುಗಳು ಸ್ಟಾರ್ಟ್ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟವಾಗಿ ಕೂಡ ಒಳ್ಳೆ ರೀತಿಯಲ್ಲಿ ನಾವು ಪಾಲನೆ ಮಾಡ್ತೇವೆ ಅನ್ನೋದು ಕೂಡ ಒಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ We make it clear that this order is confined to such of the institutions, all institutions, wherein the college development committees have prescribed the student dress code or uniform. Yava college development committees uniform athwa ee dress code prescribe maadide adakke anvaya agutte anta idralli ide. Rajyadyanta college aarambhavadru Shivamogga jilleya 3 college galige raje ghoshane maadiddare. Hijja vivadadindagi ati hechu galate agittalli. Shivamogga Bapuji nagarada ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೀನಾಕ್ಷಿ ಭವನದ ಹತ್ತಿರ ಇರೋ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಸಾಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ರಜೆ ಘೋಷಣೆ ಮಾಡಿದ್ದಾರೆ ಇನ್ನು ನಾಳೆ ಶಾಲೆ ಕಾಲೇಜು ಆರಂಭದ ಹಿನ್ನೆಲೆಯಲ್ಲಿ ಇವತ್ತು ಶಾಲಾ ಕಾಲೇಜು ಆರಂಭದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದಾದ್ಯಂತ 144 ಸೆಕ್ಷನ್ ಜಾರಿ ಮಾಡಲಾಗಿದೆ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ಬೆಳಗ್ಗೆ 6 ಗಂಟೆಯಿಂದ ಫೆಬ್ರವರಿ 19 ರಾತ್ರಿ 9 ಗಂಟೆ ತನಕ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಎಚ್ಚರಿಕೆ ಕೊಡಲಾಗಿದೆ ಹಿಜಬ್ ವಿವಾದ ಶುರುವಾದ ಉಡುಪಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ ಹಿಜಬ್ಗೆ ಪಟ್ಟು ಹಿಡಿದಿರುವ 6 ವಿದ್ಯಾರ್ಥಿನಿಯರು ಇವತ್ತು ಮತ್ತೆ ಕಾಲೇಜಿಗೆ ಆಗಮಿಸುವ ಹಿನ್ನೆಲೆಯಲ್ಲಿ ಬಂದೋಬಸ್ತ್ ಹೆಚ್ಚಿಸಲಾಗಿದೆ 6 ವಿದ್ಯಾರ್ಥಿನಿಯರು ಹಿಜಬ್ ಧರಿಸಿ ತರಗತಿಗೆ ಪ್ರವೇಶ ಮಾಡುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಜಿಲ್ಲೆಯ ಎಲ್ಲಾ ಕಾಲೇಜಿನಲ್ಲಿ ಮಹಿಳಾ ಪೊಲೀಸರ ನಿಯೋಜನೆ ಮಾಡಿದ್ದಾರೆ ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 22 ವಿದ್ಯಾರ್ಥಿನಿಯರು ಹಿಜಬ್ಗೆ ಹಠ ಹಿಡಿಯುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಬಂದೋಬಸ್ತ್ ಮಾಡಿದ್ದಾರೆ ಕಾಲೇಜಿನ 200 ಮೀಟರ್ ಸುತ್ತಮುತ್ತ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ ನಾಳೆಲ್ಲ ಕಾಲೇಜುಗಳು ಆರಂಭ ಆಗೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಾದ್ಯಂತ ನಾವೆಲ್ಲ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಈ ಮೊದಲು ನಮ್ಮೆಲ್ಲ ಠಾಣೆ ವ್ಯಾಪ್ತಿಯಲ್ಲಿ ನಾವು ಪೀಸ್ ಕಮಿಟಿ ಮೀಟಿಂಗ್ ಸಹ ಮಾಡಿದ್ದೀವಿ ಅಂತ ಮುಂಜಾಗ್ರತಾ ಕ್ರಮವಾಗಿ ನಾವು ಎಲ್ಲ ಕಾಲೇಜ್ 200 ಮೀಟರ್ ಆವರಣದಲ್ಲಿ ಸಹ ಮನೆ ಜಿಲ್ಲಾಧಿಕಾರಿ ಅವರ ಮುಖಾಂತರ ನಾವು 145 ಸೆಕ್ಷನ್ ಜಾರಿಗೊಳಿಸೋದಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ರೆ ಅದು ಇಶ್ಯೂ ಆಗಿದೆ ನಲ್ಲಿ ನಮ್ಮ ಬೆಳಗ್ಗೆಯಿಂದಲೇ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ಸೂಕ್ಷ್ಮ ಪ್ರದೇಶಗಳಲ್ಲಿ ಹಾಗೂ ಸೂಕ್ಷ್ಮ ಕಾಲೇಜುಗಳ ಹತ್ರ ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದೀವಿ ಬಂದೋಬಸ್ತ್ ನಾವು ಕಂಟಿನ್ಯೂ ಮಾಡ್ತೀವಿ ಹೈಕೋರ್ಟ್ ಆದೇಶ ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಮಾಡಬಾರದು ಅಂತ ಕಾಲೇಜುಗಳಿಗೆ ಯಾದಗಿರಿಯ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ನಿಯಮ ಉಲ್ಲಂಘನೆ ಮಾಡಿದರೆ ಸಂಬಂಧಪಟ್ಟ ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ ಹೈಕೋರ್ಟ್ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗಿದೆ ಈಗಾಗಲೇ ಆಯಾ ಕಾಲೇಜಿನ ಪ್ರಾಂಶುಪಾಲರ ಜೊತೆ ಸಭೆ ಮಾಡಿ ಕೋರ್ಟ್ ಆದೇಶ ಪಾಲನೆ ಮಾಡೋದಕ್ಕೆ ಸೂಚಿಸಲಾಗಿದೆ
ಕಾಲೇಜು ಮುಂಭಾಗದಲ್ಲಿ ಪೊಲೀಸ್ ಭದ್ರತೆ ಕಲ್ಪಿಸೋದಕ್ಕೆ ಸೂಚಿಸಲಾಗಿದೆ ಎಂದರು. ಎಲ್ಲ ಪಿಯು ಕಾಲೇಜ್ ಪ್ರಿನ್ಸಿಪಲ್ಗೆ ಹಾಗೂ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ಗೆ ಕರೆದು ಸಭೆ ಮಾಡಿದ್ದೇವೆ. ಇದರಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ನಾವು ಹೇಳಿರುವುದು ಹೈಕೋರ್ಟ್ ಆದೇಶ ಯಾವ ಕಾರಣಕ್ಕೂ ಉಲ್ಲಂಘನೆ ಮಾಡಂಗಿಲ್ಲ. ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ರೆ ಬಹಳ ಸ್ಟ್ರಿಕ್ಟ್ ಆಗಿ ನಾವು ಪರಿಗಣಿಸಿ ಅದಕ್ಕೆ ಸಂಬಂಧಪಟ್ಟ ಪ್ರಿನ್ಸಿಪಲ್ಗೆ ಹೊಣೆಗಾರ ಆಗ್ತೇವೆ. ಅಲ್ಲಿ ಕೂಡ ಪೊಲೀಸ್ ಬಂದೋಬಸ್ತ್ ಕೂಡ ರೆಡಿ ಮಾಡಿಸೋಕ್ಕೆ ಎಸ್ ಪಿ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಎಲ್ಲಿ ಸೆನ್ಸಿಟಿವ್ ಏರಿಯಾಸ್ ಇದೆ ಅಲ್ಲಿ ಕೂಡ ಪೊಲೀಸ್ ಬಂದೋಬಸ್ತ್ ಜಾಸ್ತಿ ಮಾಡೋಕ್ಕೂ ಹೇಳಿದ್ದೀನಿ. ಮತ್ತು ಅಲ್ಲಲ್ಲಿ ತಹಶೀಲ್ದಾರ್ಗಳು ನಮ್ಮ ಎಲ್ಲ ಕಂದಾಯ ಇಲಾಖೆ ಸಿಬ್ಬಂದಿಗಳಿಗೂ ಫೀಲ್ಡ್ಗೆ ಹಾಕೋಕ್ಕೆ ಹೇಳಿದ್ದೀನಿ. ನಮ್ಮ ವಿಲೇಜ್ ಅಕೌಂಟೆಂಟ್ ಆರ್ ಐಸ್ ಎಲ್ಲರೂ ಕಂಟಿನ್ಯೂಸ್ ಆಗಿ ಬೆಳಗಿನ ಮಾನಿಟರ್ ಮಾಡ್ತಾರೆ. ಜೊತೆಗೆ ಪೊಲೀಸ್ ಇಲಾಖೆ ಸಿಬ್ಬಂದಿ ಕೂಡ ಎಲ್ಲರೂ ಫೀಲ್ಡಲ್ಲಿ ಇರಬೇಕಂತ ಹೇಳಿದ್ದೀನಿ. ಪ್ರಿನ್ಸಿಪಲ್ಸ್ ಕೂಡ ಯಾರಿಗೂ ರಜೆ ಅಥವಾ ಬೇರೆ ಎಲ್ಲರೂ ಕ್ಯಾನ್ಸಲ್ ಮಾಡಿ ಎಲ್ಲರೂ ಅವರವರು ಶಾಲಾ ಕಾಲೇಜುಗಳಲ್ಲಿ ರಿಪೋರ್ಟ್ ಮಾಡಬೇಕಂತ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಸಮವಸ್ತ್ರದೊಂದಿಗೆ ಧೈರ್ಯವಾಗಿ ಶಾಲೆಗೆ ಬನ್ನಿ. ಎಲ್ಲ ಶಾಲೆ ಕಾಲೇಜುಗಳು ಮುಂದೆ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಅವರನ್ನು ನೇಮಿಸಲಾಗಿದೆ. 400-500 ಹೆಚ್ಚು ಕಾನ್ಫರೆನ್ಸ್ ಮಾಡಲಾಗಿ ಬೆಳಗ್ಗೆ 7 ಗಂಟೆಗೆ ಎಲ್ಲರೂ ಕೂಡ ರೌಂಡ್ಸ್ ಇರ್ತಾರೆ. ಸಿಪಿಐ ಮತ್ತು ಪಿಎಸ್ಐ ಅವರು ಒಳಗೊಂಡಂತೆ 50ಕ್ಕೂ ಹೆಚ್ಚು ಅಧಿಕಾರಿಗಳು ರೌಂಡ್ಸ್ ಇರ್ತಾರೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹಿಜಾಬ್ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಪ್ರಭಾಕರ್ ಭಟ್ ಪ್ರಶ್ನಿಸಿದ್ದಾರೆ. ಕೋರ್ಟ್ ಶಾಲಾ ಕಾಲೇಜುಗಳನ್ನು ತೆರೆಯೋದಕ್ಕೆ ಆದೇಶ ನೀಡಿದರೂ ಸರ್ಕಾರ ಹೆದರಿದೆ. ಹೈಕೋರ್ಟ್ ತೀರ್ಪು ಹಿಜಾಬ್ ಹಾಕಬಾರದು ಅನ್ನುವ ರೀತಿಯಲ್ಲೇ ಬರಲಿದೆ. ಇದು ಕೇವಲ ಹಿಜಾಬ್ ವಿಚಾರ ಮಾತ್ರ ಅಲ್ಲ, ದೇಶದ ವಿಭಜನೆಗೆ ಬೀಜಾಂಕುರವಾದ ವಿಚಾರ. ಕೇವಲ 6 ವಿದ್ಯಾರ್ಥಿಗಳಿಗೆ ಇಡೀ ರಾಜ್ಯ, ಇಡೀ ದೇಶ ನಡುಗ್ಬಿಟ್ಟಿದೆ ಅಂತ ಸರ್ಕಾರದ ವಿರುದ್ಧ ಕಲ್ಲಡ್ಕ ಪ್ರಭಾಕರ್ ಭಟ್ ವಾಗ್ದಾಳಿ ನಡೆಸಿದರು. ನೀವು ಅದು ಬರೀ ಸಣ್ಣ ಪುಟ್ಟದ್ದು ಅಂತ ಯೋಚನೆ ಮಾಡಬೇಡಿ. ಈಗ ಕೋರ್ಟಿಗೆ ಹೋಗಿದೆ, ಕೋರ್ಟ್ನಲ್ಲಿ ಹೇಳಿದೆ ಹಿಜಾಬ್ ಧರಿಸೋ ಹಾಗಿಲ್ಲ, ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡಬೇಕು ಅಂತ. ಬೇಜಾರಿಲ್ಲದ ಸುಮಾರು ಜನ ಬಿ ಜೆ ಪಿ ಇದ್ದೀರಾ ನೀವು, ಸರ್ಕಾರ ಸ್ವಲ್ಪ ಹೆದರಿತಾ ಅಂತ ಸರ್ಕಾರಕ್ಕೆ ಹೇಳ್ಬೋದಿತ್ತ? ಇಲ್ಲ, ಪೊಲೀಸನ್ನು ಹಾಕಿ, ಯಾರು ಸಮಸ್ಯೆಯಲ್ಲಿ ಬರ್ತಾರೆ ಅವ್ರು ಮಾತ್ರ ಇದರ ಬರಲಿ. ನಾನು ಹೇಳಿದೆ ಪೊಲೀಸರು ಇರೋದು ಯಾಕೆ, ಪೊಲೀಸರು ಇಂಥ ಒಳ್ಳೆ ಪೊಲೀಸರು ಇದ್ದಾರೆ ಅವ್ರ ಹತ್ರ ಹೇಳ್ತೀರಿ ಆಗ್ತಿರ್ಲಿಲ್ವ? ಹೆದರಿ ಬಿಟ್ಟೆವು ನಾವು. 6 ಜನರಿಗೆ ಈ ರಾಜ್ಯ ಈ ದೇಶ ನಡುಗೆ ಬಿಟ್ಟಿತ್ತಲ್ಲ. ಜಮೀರ್ ಅಹಮದ್ ಖಾನ್ ವಿವಾದಾತ್ಮಕ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಜಮೀರ್ ಅಹಮದ್ ಚಿಲ್ಲರೆ ಹೇಳಿಕೆ, ಅದು ಅತ್ಯಂತ ಕೀಳುಮಟ್ಟದ ಹೇಳಿಕೆ. ಒಬ್ಬ ಶಾಸಕನಾಗಿ ಕೀಳುಮಟ್ಟದ ಹೇಳಿಕೆ ಕೊಡಬಾರದು. ಕಾಂಗ್ರೆಸ್ನ ತುಷ್ಟೀಕರಣ ರಾಜಕೀಯದಿಂದ ಪಾಕಿಸ್ತಾನ ನಿರ್ಮಾಣ ಆಯಿತು. ಹಿಜಾಬ್ ವಿವಾದದಲ್ಲಿ ಯಾರೇ ಪ್ರತಿಭಟನೆ ಮಾಡಿದರೂ ಬಂಧಿಸಲಿ, ಶಾಲಾ ಕಾಲೇಜು ವಿರುದ್ಧ ಪ್ರತಿಭಟನೆ ಮಾಡಿದವರ ಕ್ರಮ ಕೈಗೊಳ್ಳಿ ಎಂದರು. ಲೋ ಲೆವೆಲ್ ಸ್ಟೇಟ್ಮೆಂಟ್, ಕೀಳುಮಟ್ಟ ಇದು, ಅವರ ಮಾನಸಿಕತೆಯನ್ನು ತೋರಿಸ್ತದೆ. ಅಂದರೆ ಯಾರಾದರೂ ಹಿಜಾಬ್ ಹಾಕಲಿಲ್ಲ ಅಂತಂದರೆ ಇವರೇನು ಮಾಡೋರಿದ್ದಾರೆ ಹಂಗ ಹೋಗಿ ಜಮೀರ್ ಅಹಮದ್ ಅವರು. ಹಾಗಾಗಿ ಇದು ತೀವ್ರವಾದಂಥ ಖಂಡನೀಯ, ಮಧ್ಯಂತರ ಆದೇಶ ಕೊಟ್ಟಿದೆ. ಜಂಟಿ ಅಧಿವೇಶನ ಹಿನ್ನೆಲೆಯಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ವಿಪಕ್ಷಗಳು ತಂತ್ರ ನಡೆಸ್ತಾ ಇದ್ದಾರೆ. ನಿನ್ನೆ ಕಾಂಗ್ರೆಸ್ ಹಿರಿಯ ನಾಯಕರ ಸಭೆ ನಡೆಯಿತು. ಕ್ವಿನ್ಸ್ ರಸ್ತೆಯಲ್ಲಿರುವ ಕೆಪಿಸಿಸಿ ಕಚೇರಿಯಲ್ಲಿ ನಡೆಯಿತು ಈ ಸಭೆ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಿದರು. ಸಿಎಲ್ಪಿ ನಾಯಕ ಸಿದ್ದರಾಮಯ್ಯನವರಿದ್ದರು, ಉಪನಾಯಕ ಯು ಟಿ ಖಾದರ್, ಪರಿಷತ್ನ ವಿಪಕ್ಷ ನಾಯಕ ಬಿ ಕೆ ಹರಿಪ್ರಸಾದ್ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು. ವಿಧಾನಸೌಧಕ್ಕೆ ಪಾದಯಾತ್ರೆ ಹಾಗೂ ಅಹೋರಾತ್ರಿ ಧರಣಿ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ನಡೆಸಿದ್ದಾರೆ. ಹಿಜಾಬ್ ವಿವಾದ, 40% ಕಮಿಷನ್ ಆರೋಪ, ಬಿಟ್ಕಾಯಿನ್ ಹಗರಣದ ಬಗ್ಗೆ ಹೇಗೆ ಹೋರಾಟ ರೂಪಿಸಬೇಕು ಅಂತ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಮೇಕೆದಾಟು ಪಾದಯಾತ್ರೆ ಪುನರಾರಂಭ ಮಾಡುವ ದಿನಾಂಕ ನಿಗದಿಪಡಿಸುವ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ನಿನ್ನೆ ವಿಧಾನಸಭೆಯಲ್ಲಿ ಬಿಟ್ಕಾಯಿನ್ ಹ್ಯಾಕ್ ವಿಚಾರ ಪ್ರಸ್ತಾಪವಾಯಿತು. ಸದನದಲ್ಲಿ ಶಾಸಕ ಪಿ ರಾಜೀವ್ ಬಿಟ್ಕಾಯಿನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. 2017ರಲ್ಲಿ ಆರೋಪಿಯನ್ನ ಶ್ರೀಕಿಯನ್ನ ಯಾಕೆ ಬಂಧಿಸಲಿಲ್ಲ? ಅವತ್ತು ಬಿಟ್ಕಾಯಿನ್ ವಿಚಾರವಾಗಿ ಮೊಹಮ್ಮದ್ ನಲ್ಪಾಡ್ ಗಲಾಟೆ ನಡೆಸಿದ್ರು. ಒಬ್ಬ ಶಾಸಕರ ಮಗ ಅವರನ್ನ ಬಂಧಿಸ್ತಾರೆ, ಆದರೆ ಶ್ರೀಕಿಯನ್ನ ಮಾತ್ರ ಬಂಧಿಸಲ್ಲ. ಶ್ರೀಕಿ ಪೊಲೀಸರ ಕೈಗೆ ಸಿಕ್ಕರೆ ಹ್ಯಾಕಿಂಗ್ ವಿಚಾರ ಎಲ್ಲ ಬಾಯಿಬಿಡ್ತಾನೆ ಅಂತ ಅವರನ್ನ ಬಂಧಿಸ್ತಿಲ್ಲ ಅಂತ ವಾಗ್ದಾಳಿ ಮಾಡಿದ್ರು. ಈ ವೇಳೆ ಮಧ್ಯಪ್ರವೇಶ ಮಾಡಿದ್ರು ಕುಮಾರಸ್ವಾಮಿ. ನಾನು ಅವತ್ತೇ ಹೇಳಿದ್ದೆ ಬಿಟ್ಕಾಯಿನ್ ಹಂಚಿಕೆ ವಿಚಾರದಲ್ಲಿ ಈ ಗಲಾಟೆ ಆಗಿದೆ ಎಂದಿದ್ದೆ. ಬಿಟ್ಕಾಯಿನ್ ಹ್ಯಾಕ್ ಆಗ್ತಿದೆ, ಈ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಿ ಅಂತ ಸರ್ಕಾರವನ್ನೇ ಪತ್ರ ಬರೆದಿದ್ದೆ. ಆದರೆ ಸರ್ಕಾರದ ಗಮನವೇ ಹರಿಸಲಿಲ್ಲ, ನನ್ನ ಪತ್ರದ ಬಗ್ಗೆ ಉತ್ತರವೂ ಕೊಡದೆ ಪ್ರಕರಣವಾಗಿ ಬಿಟ್ಬಿಟ್ರು ಅಂತಂದ್ರು ಎಚ್ ಡಿ ಕುಮಾರಸ್ವಾಮಿ. 2018 ಇಸ್ವಿಯಲ್ಲೇ ಶ್ರೀಕಿಯನ್ನ ಅರೆಸ್ಟ್ ಮಾಡಿಬಿಟ್ಟಿದ್ರೆ ಈ ಬಿಟ್ಕಾಯಿನ್ ಪ್ರಕರಣವನ್ನ ಎಲ್ಲವನ್ನ ಅವತ್ತೇ ಬೆಳಕಿಗೆ ತಂದು ಬಿಡಬಹುದಾಗಿತ್ತಲ್ಲ. ಅವತ್ತು ಯಾಕೆ ಅವನ್ನ ಅರೆಸ್ಟ್ ಮಾಡಲಿಲ್ಲ? ಒಬ್ಬ ಶಾಸಕನ ಮಗನನ್ನ ಆ ಕೇಸಲ್ಲಿ ಅರೆಸ್ಟ್ ಮಾಡ್ತಾರೆ?
ವಿಧಾನಸಭೆ ಕಲಾಪದಲ್ಲಿ ಸರ್ಕಾರದ ವಿರುದ್ಧವೇ ಆಡಳಿತ ಪಕ್ಷದ ಶಾಸಕ ಗರಂ ಆದರು. ಅನುದಾನ ಕುರಿತು ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಸರ್ಕಾರದ ವಿರುದ್ಧ ಕಿಡಿಕಾರದರು. ಮುದ್ದೇಬಿಹಾಳ ತಾಲೂಕಲ್ಲಿ ಹೊರಾಂಗಣ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣಕ್ಕೆ ಶಾಸಕ ನಡಹಳ್ಳಿ ಅನುದಾನ ಕೋರಿದರು. ಆದರೆ ಅನುದಾನ ಕೊಡ್ತಿಲ್ಲ, ನಾನು ಓಡಾಡಿ ಓಡಾಡಿ ಚಪ್ಪಲಿ ಹರಿದುಕೊಳ್ತಿದ್ದೀನಿ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಎಎಸ್ ಪಾಟೀಲ್ ನಡಹಳ್ಳಿ. ಇನ್ಮುಂದೆ ದೇವಸ್ಥಾನಗಳಲ್ಲಿ ಹೆಚ್ಚು ಸೌಂಡ್ ಇರುವಂತಹ ಧ್ವನಿವರ್ಧಕ ಬಳಸುವಂತಿಲ್ಲ. ಪೂಜೆ ಸಂದರ್ಭದಲ್ಲಿ ಡಮರುಗ, ಧ್ವನಿವರ್ಧಕ, ಭಾರೀ ಸದ್ದಾಗುವಂತಹ ಗಂಟೆ ಹೊಡೆಯದಂತೆ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿರ್ದೇಶನದಂತೆ ನೋಟಿಸ್ ಕೊಟ್ಟಿದ್ದಾರೆ. ಒಂದು ವೇಳೆ ಹೆಚ್ಚು ಸೌಂಡ್ ಬಂದರೆ ಎರಡು ಬಾರಿ ದಂಡ ಹಾಕ್ತಾರೆ, ಮೂರನೇ ಬಾರಿ ಕೇಸ್ ಹಾಕ್ತಾರೆ. ಇನ್ನು ದೇವಸ್ಥಾನಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಈಗಾಗಲೇ ಬೆಂಗಳೂರಿನ ಪ್ರಸಿದ್ಧ ದೊಡ್ಡ ಗಣಪತಿ, ಬನಶಂಕರಿ, ಮಿಂಟೋ, ಆಂಜನೇಯ ಸ್ವಾಮಿ ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಈ ಬಗ್ಗೆ ಪರಿಸರ ಮತ್ತು ಪ್ರವಾಸೋದ್ಯಮ ಬಗ್ಗೆ ಸಚಿವ ಆನಂದ್ ಸಿಂಗ್ ಕೂಡ ಪ್ರತಿಕ್ರಿಯೆ ಕೊಟ್ಟರು. ನಮ್ಮ ಇಲಾಖೆಯಿಂದ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಅಂತ ಇಲಾಖೆಯ ಸೆಕ್ರೆಟರಿ ಹೇಳಿದ್ದಾರೆ. ನೋಟಿಸ್ ಪತ್ರದ ಸಂಖ್ಯೆ ನಮ್ಮ ಇಲಾಖೆಯದ್ದಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಬಸವನಗುಡಿ ಬಿಎಂಎಸ್ ಸಂಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಡಿಸೆಂಬರ್ 31ರಂದು 196 ವಿದ್ಯಾರ್ಥಿಗಳು DCET KEA ಆದೇಶದಂತೆ 3 ವರ್ಷದ ಲ್ಯಾಟ್ರಲ್ ಎಂಟ್ರಿ ಉನ್ನತ ಶಿಕ್ಷಣಕ್ಕಾಗಿ ಹಲವು ವೃತ್ತಿಪರ ಶಿಕ್ಷಣ ಪಡೆಯೋದಕ್ಕೆ ದಾಖಲಾಗಿದ್ದರು. ದಾಖಲಾದ ದಿನದಿಂದ ಇಲ್ಲಿ ತನಕ ಯಾವುದೇ ತರಗತಿಯಲ್ಲಿ ಪಾಠ ನಡೆಸಿಲ್ಲ. ಪ್ರಾಚಾರ್ಯರನ್ನ ಯಾವುದೇ ಉದ್ದೇಶಕ್ಕೆ ಪಾಠ ಪ್ರಾರಂಭಿಸಿಲ್ಲ ಅಂತ ಕೇಳಿದ್ದಲ್ಲಿ ಅವರಿಂದ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲಿ ತನಕ ನಮಗೆ ಸಿಕ್ಕಿಲ್ಲ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ನಿನ್ನೆ ಸಂಜೆ ಕಾಲೇಜಿನ ಪ್ರಾಚಾರ್ಯರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದರು. ಆದರೆ ಪ್ರಿನ್ಸಿಪಾಲ್ ಸಿಗದಿದ್ದಕ್ಕೆ ಕಾಲೇಜಿನಿಂದ ನಾವು ವಾಪಸ್ ಹೋಗಲ್ಲ ಅಂತ ಪಟ್ಟು ಹಿಡಿದು ಪ್ರತಿಭಟನೆ ಮಾಡಿದರು. ನಿನ್ನೆಯಷ್ಟೇ ವಿಧಾನಸಭೆಯಲ್ಲಿ ಪ್ರಸ್ತಾಪವಾಗಿದ್ದ ಪೀಣ್ಯ ಫ್ಲೈಓವರ್ ಸಂಚಾರಕ್ಕೆ ಓಪನ್ ಆಗಿದೆ. ಮೊದಲು ಲಘು ವಾಹನ ಸಂಚಾರಕ್ಕೆ ಅನುಮತಿ ನೀಡಿದ್ದಾರೆ. ಕಳೆದ 2 ತಿಂಗಳಿಂದ ಪಿಲ್ಲರ್ 102 ಮತ್ತು 103ರ ಅಳವಡಿಸಿದ ಕೇಬಲ್ ದುರಸ್ತಿ ಕಾರ್ಯದಿಂದ ಫ್ಲೈಓವರ್ ಬಂದ್ ಮಾಡಲಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ದುರಸ್ತಿ ಕಾರ್ಯ ನಡೆಸ್ತಾ ಇತ್ತು, ಆದರೆ ಇದುವರೆಗೆ ದುರಸ್ತಿ ಕಾರ್ಯ ಮುಗಿದಿಲ್ಲ. ಕಾಮಗಾರಿ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ದಿನನಿತ್ಯ ವಾಹನ ಸವಾರರು ಪರದಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಲಘು ವಾಹನಗಳು ಚಲಿಸೋದಕ್ಕೆ ಅನುಮತಿ ನೀಡಲಾಗಿದ್ದು ಭಾರಿ ವೆಹಿಕಲ್ಗಳಿಗೆ ತಡೆಯೊಡ್ಡುವ ಗ್ರಿಲ್ ಅಳವಡಿಸಲಾಗಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಗುಡಿಸರಗೂರು ಗ್ರಾಮದ ಬಸವೇಶ್ವರ ಕೊಂಡ ಮಹೋತ್ಸವ ವೇಳೆ ಗಲಾಟೆ ಆಗಿದೆ. ದಲಿತರಿಗೆ ಪೂಜೆ ಮಾಡೋದಕ್ಕೆ ನಿರಾಕರಣೆ ಹಿನ್ನೆಲೆಯಲ್ಲಿ ಸವರ್ಣೀಯರು ದಲಿತರ ಮಧ್ಯೆ ಸಂಘರ್ಷ ನಡೆಯಿತು. ಸರಗೂರು ಜಾತ್ರೆಯಲ್ಲಿ ಗಲಾಟೆ ನಡೆದಿದ್ದು ಬಸವೇಶ್ವರ ಸ್ವಾಮಿ ತೇರು ಅರ್ಧಕ್ಕೆ ನಿಂತು. ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಎರಡೂ ಗುಂಪಿನೊಂದಿಗೆ ಶಾಂತಿ ಸಭೆ ನಡೆಯಿತು. ಯಾವುದೇ ಗಲಾಟೆ ಮುಂದುವರಿಸದಂತೆ ಅಧಿಕಾರಿಗಳು ಖಡಕ್ ಸೂಚನೆ ಕೊಟ್ಟರು. ದೇವಸ್ಥಾನದ ಆಡಳಿತ ಮಂಡಳಿ ಆವರಣಕ್ಕೆ ತೇರು ತಂದು ನಿಲ್ಲಿಸಿತು. ಧಾರವಾಡದ ಐಐಟಿ ಕಟ್ಟಡಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ಕೊಟ್ಟರು. ಕಟ್ಟಡ ನಿರ್ಮಾಣದ ಕಾರ್ಯ ಕೊನೆ ಹಂತದಲ್ಲಿದ್ದು ಕೇಂದ್ರ ಸಚಿವರು ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಜೋಶಿ, ಇದರ ವೆಚ್ಚ 114 ಕೋಟಿ ರೂಪಾಯಿ ಖರ್ಚಾಗಿದೆ. ಈ ಕೇಂದ್ರದಿಂದ ಹೆಚ್ಚಿನ ಆವಿಷ್ಕಾರ ಆಗುತ್ತೆ. ದೇಶದಲ್ಲಿಯೇ ಈ ಸಂಖ್ಯೆ No.1 ಆಗಲಿ. ವಿಭಿನ್ನವಾಗಿ ಯೋಚಿಸಿ ವಿಭಿನ್ನವಾಗಿ ಬೆಳೆಯಲಿ ಎಂದರು. ಕರ್ನಾಟಕದಲ್ಲಿ ದಿನೇ ದಿನೇ ಕೊರೋನಾ ಕೇಸ್ ಕಡಿಮೆ ಆಗ್ತಾ ಇದೆ. ನಿನ್ನೆ ರಾಜ್ಯದಲ್ಲಿ 1405 ಕೊರೋನಾ ಕೇಸ್ ದಾಖಲಾಯಿತು. 24 ಗಂಟೆಯಲ್ಲಿ 26 ಮಂದಿ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. ವಿಜಯಪುರದಲ್ಲಿ ಹಾಡು ಹಗಲೇ ಪೊಲೀಸ್ ಅಧಿಕಾರಿಯ ಮಗನ ಕೊಲೆಯಾಗಿದೆ. ನಗರದ ರೇಡಿಯೋ ಕೇಂದ್ರದ ಹತ್ತಿರ ಮುಸ್ತಾಕಿನ್ ಎಂಬಾತ ಬೈಕ್ನಲ್ಲಿ ಹೋಗ್ತಾ ಇದ್ದ. ಈ ಸಂದರ್ಭದಲ್ಲಿ ಬೊಲೆರೋ ಜೀಪ್ನ ಹತ್ತಿಸಿ ಹತ್ಯೆ ಮಾಡಲಾಗಿದೆ. ಗಾಂಧಿ ಚೌಕ್ ಪೊಲೀಸ್ ಠಾಣಾ ಕ್ರೈಂ PSI RB ಕೂಡಗಿ ಅವರ ಪುತ್ರ ಎನ್ನಲಾಗಿದೆ. ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಚಿಕ್ಕಮಗಳೂರಿನ ಅಂತರಕಟ್ಟೆ ಜಾತ್ರೆಯಲ್ಲಿ ರೈತ ಲಿಂಗಪ್ಪ ಟಗರಿಗೆ ಗಾಡಿಯಲ್ಲಿ ಬಂದಿದ್ದಾರೆ. ಅಂಜಪುರ ತಾಲೂಕಿನ ಬಗ್ಗವಳ್ಳಿಯ ರೈತ ಲಿಂಗಪ್ಪ ಟಗರಿನ ಗಾಡಿಯನ್ನು ಶೃಂಗರಿಸಿ ಅಂತರಕಟ್ಟೆ ಜಾತ್ರೆಗೆ ಬಂದಿದ್ದಾರೆ. ಟಗರಿನ ಗಾಡಿ ನೋಡೋದಕ್ಕೆ ದಾರಿಯೋದಕ್ಕೂ ಭಾರೀ ಸಂಖ್ಯೆಯಲ್ಲಿ ಜನ ನಿಂತಿದ್ದರು. ನಾಲ್ಕು ವರ್ಷ ಆದಮೇಲೆ ಭಕ್ತರಿಗೆ ಝರಣಿ ನರಸಿಂಹಸ್ವಾಮಿ ದರ್ಶನ ನೀಡಿದ್ದಾರೆ. ಬೀದರ್ ಜಿಲ್ಲೆಯ ಝರಣಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕಳೆದ 4 ವರ್ಷಗಳಿಂದಲೂ ಭಕ್ತರಿಗೆ ನಿರ್ಬಂಧ ಹೇರಲಾಗಿತ್ತು.
ಕೊರೋನಾದಿಂದಾಗಿ ಸರ್ಕಾರ ಭಕ್ತರಿಗೆ ನಿರ್ಬಂಧ ಹೇರಿತ್ತು. ಸದ್ಯ ಕೋವಿಡ್ ಸೋಂಕು ಇಳಿಕೆ ಆಯಿತು. ಮತ್ತೆ ಭಕ್ತರಿಗೆ ಝರಣಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅವಕಾಶ ನೀಡಲಾಗಿದೆ. ರಸ್ತೆಗುಂಡಿಯಿಂದ ಚಾಲಕನ ನಿಯಂತ್ರಣ ತಪ್ಪಿ ಬೋರ್ವೆಲ್ ಲಾರಿ ಉರುಳಿ ಬಿದ್ದಿರುವ ಘಟನೆ ಬೆಂಗಳೂರಿನಲ್ಲಿ ನಡೆಯಿತು. ಬೆಂಗಳೂರು ಉತ್ತರ ತಾಲೂಕಿನ ರಾಹುತ್ತಳ್ಳಿ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿದೆ. ಬ್ಯಾಕ್ 30 ನಿಮಿಷಗಳ 30 ಸುದ್ದಿ. ಇನ್ನುಳಿದ 10 ಸುದ್ದಿಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನಾಡಿನೆಲ್ಲೆಡೆ 283ನೇ ಸಂತ ಸೇವಾಲಾಲ್ ಜಯಂತಿ ಸಂಭ್ರಮ. ಯಾದಗಿರಿ ಜಿಲ್ಲೆಯಲ್ಲಿ ಸಡಗರ ಸಂಭ್ರಮದಿಂದ ಸಂತ ಸೇವಾಲಾಲ್ ಅವರ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಬಂಜಾರ ಸಮುದಾಯದವರು ಸೇವಾಲಾಲ್ ಭಾವಚಿತ್ರ ಹಿಡಿದು ಭವ್ಯ ಮೆರವಣಿಗೆ ಮಾಡಿದರು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಳಿ ಐಲ್ಯಾಂಡ್ನಲ್ಲಿ ಕಾಳಿಕಾ ದೇವಿಯ ಜಾತ್ರೆ ನಡೆಯಿತು. ಸಾವಿರಾರು ಭಕ್ತರು ದೋಣಿ ಮೂಲಕ ಕಾಳಿ ಐಲ್ಯಾಂಡ್ಗೆ ಹೋದರು. ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು. ದೋಣಿ ಮೂಲಕ ತೆರಳಿ ಭಕ್ತರು ಭಕ್ತಿಯ ಪರಾಕಾಷ್ಠೆ ಮೆರೆದರು. ಕಾಳಿದೇವಿ ದರ್ಶನ ಪಡೆದು ಪುನೀತರಾದರು. ಮೇವು ಹಗರಣದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರನ್ನ ಅಪರಾಧಿ ಅಂತ ತೀರ್ಪು ಕೊಟ್ಟಿದೆ. ಡೊರಾಂಡಾ ಖಜಾನೆಯಿಂದ ಅಕ್ರಮವಾಗಿ ಹಣ ವಿಡ್ರಾ ಮಾಡಿದ 5ನೇ ಮೇವು ಹಗರಣದಲ್ಲಿ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಮತ್ತು ಇತರ 74 ಆರೋಪಿಗಳನ್ನು ರಾಂಚಿಯ ವಿಶೇಷ ಸಿಬಿಐ ಕೋರ್ಟ್ ದೋಷಿ ಎಂದು ತೀರ್ಪು ಕೊಟ್ಟಿದೆ. ಇವತ್ತು ಸಂತ ಶ್ರೀಗುರು ರವಿದಾಸ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಳ್ಳುತ್ತಿದ್ದಾರೆ. ದೆಹಲಿಯ ಕರೋಲೋಬಾಗ್ನಲ್ಲಿರುವಂತಹ ರವಿದಾಸ್ ವಿಶ್ರಾಮಧಾಮಕ್ಕೆ ಮೋದಿ ಅವರು ಭೇಟಿ ಕೊಡುತ್ತಿದ್ದಾರೆ. ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಬಂದೋಬಸ್ತ್ ಕೂಡ ಹೆಚ್ಚಿಸಲಾಗಿದೆ. ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹೈದರಾಬಾದ್ ಬಿಜೆಪಿ ಶಾಸಕ ರಾಜ್ ಸಿಂಗ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಯುಪಿಯಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಮತ ಹಾಕಿ ಇಲ್ಲದೆ ಹೋದರೆ ಯೋಗಿ ಬುಲ್ಡೋಸರ್ಗಳನ್ನು ಕಳಿಸ್ತಾರೆ ಎಂದಿದ್ದಾರೆ. ಹರಿಯಾಣದ ಸೋನಿಪತ್ ಹತ್ತಿರ ನಡೆದಂತಹ ರಸ್ತೆ ಅಪಘಾತದಲ್ಲಿ ಪಂಜಾಬಿ ನಟ ದೀಪ್ ಸಿಧು ಸಾವನ್ನಪ್ಪಿದ್ದಾರೆ. ರೈತರ ಪ್ರತಿಭಟನೆ ಸಂದರ್ಭದಲ್ಲಿ 2021 ಕೆಂಪುಕೋಟೆ ಹಿಂಸಾಚಾರ ಪ್ರಕರಣದಲ್ಲಿ ಸಿಧು ಅವರನ್ನು ಈ ಹಿಂದೆ ಆರೋಪಿ ಅಂತ ಹೆಸರಿಸಲಾಗಿತ್ತು. ಕೇಂದ್ರ ಸರ್ಕಾರದ ಕೃಷಿ ಕಾನೂನುಗಳ ವಿರುದ್ಧ ರೈತ ಸಂಘಟನೆಗಳು ಗಣರಾಜ್ಯೋತ್ಸವ ದಿನದಂದು ಆಯೋಜನೆ ಮಾಡಿದ್ದ ಟ್ರ್ಯಾಕ್ಟರ್ ರ್ಯಾಲಿ ಸಂದರ್ಭದಲ್ಲಿ ಹಿಂಸಾಚಾರ ಆರೋಪದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಫೆಬ್ರವರಿ 9ರಂದು ಸಿಧುವನ್ನು ಬಂಧಿಸಲಾಗಿತ್ತು. ಭೂಗತ ಪಾತಕಿ ದಾವೂದ್ ಇಬ್ರಾಹಿಂಗೆ ಸಂಬಂಧಪಟ್ಟ ಹಾಗೆ ಮುಂಬೈನ ವಿವಿಧ ತಾಣಗಳಲ್ಲಿ ಇಡಿ ಅಧಿಕಾರಿಗಳು ಭೇಟಿ ನೀಡಿ ಶೋಧ ಕಾರ್ಯ ನಡೆಸಿದರು. ಮುಂಬೈನ ಸುಮಾರು 10 ತಾಣಗಳಲ್ಲಿ ಇಡಿ ಶೋಧ ಕಾರ್ಯ ನಡೆಸಿದೆ. ದಾವೂದ್ ಇಬ್ರಾಹಿಂ ಸಹೋದರಿ ಹಸೀನಾ ಪಾರ್ಕರ್ ಅವರ ಸೀಲ್ ಮಾಡಿದ ನಿವಾಸವನ್ನೂ ತೆರೆದು ಇಡಿ ಅಧಿಕಾರಿಗಳು ಮನೆಯೊಳಗೆ ಶೋಧ ಕಾರ್ಯ ನಡೆಸಿದರು. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ 2ನೇ ಬಾರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಸೌಮ್ಯ ರೋಗ ಲಕ್ಷಣಗಳನ್ನು ಹೊಂದಿರುವುದರಿಂದ ಮನೆಯಲ್ಲಿ ಪ್ರತ್ಯೇಕವಾಗಿರುವುದಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತಿಳಿಸಿದ್ದಾರೆ. ಆಸ್ಟ್ರೇಲಿಯಾದ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಭಾರತೀಯ ಮೂಲದ ಗರ್ಲ್ ಫ್ರೆಂಡ್ ವಿನಿ ರಾಮನ್ ಅವರನ್ನ ವಿವಾಹವಾಗಿದ್ದಾರೆ. ಮಾರ್ಚ್ 27ರಂದು ತಮಿಳು ಸಂಪ್ರದಾಯದಂತೆ ಇಬ್ಬರೂ ಹಸೆಮಣೆ ಇರಲಿದ್ದಾರೆ.
ಇದೀಗ ಈ ಜೋಡಿಯ ಮದುವೆ ಆಮಂತ್ರಣ ಪತ್ರ ವೈರಲ್ ಆಗಿದೆ. ಭಾರೀ ಮೆಚ್ಚುಗೆಗಳು ವ್ಯಕ್ತ ಆಗ್ತಾ ಇದೆ.